ನೀನು ನಂಬೋ ಬಿಡೋ. ನಾನು ಎಲ್ಲಿಗೆ ಹೋಗಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ನನಗಿಲ್ಲ. ಇಲ್ಲೇ ಒಂದು ಅಪಾರ್ಟ್ಮೆಂಟ್ ಇದೆ, ಅಲ್ಲಿಗೆ ಬರ್ತಾರೆ. ಒಂದು ಹುಡುಗಿದು, ಐ ಮೀನ್ ಒಂದು ಹೆಂಗಸ್ದು. ನೀವೀಗ ನಾಗರ ಭಾವಿಲಿದ್ದೀರಾ? ಹೌದು ಇದ್ದೀನಿ. ಏನಿವಾಗ ಇವತ್ತು ರಾತ್ರಿ ನಾ ಮನೆಗೆ ಬರೋದಿಲ್ಲ. ಅಮ್ಮ
ಗ್ಲೂಕೋಸ್ ತಗೊಂಡು ಬನ್ನಿ. ಸಿಸ್ಟರ್ ನೀವು ಇಲ್ಲೇ ಇರಿ. ಹೇಗಿದೆ ಪೊಸಿಷನ್? ಒಳ್ಳೆ ಟೈಮಿಗೆ ಕರ್ಕೊಂಬಂದಿದ್ದೀರಿ, ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗ್ತಾ ಇತ್ತು. ಸ್ಟಮಕ್ ವಾಯ್ಸ್ ಮಾಡಿದೀವಿ, ತುಂಬ ಸುಸ್ತಾಗಿದ್ದಾರೆ, ಗ್ಲೂಕೋಸ್ ಕೊಟ್ಟಿದ್ದೀವಿ, ಇನ್ನೂ ಪ್ರಜ್ಞೆ ಬಂದಿಲ್ಲ. ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ, ಬೆಳಗ್ಗೆ ಹೊತ್ತಿ ಸುಧಾರಿಸ್ಕೋಬಹುದು. ಡಾಕ್ಟರ್, ಈ ವಿಷಯನ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿಡಿ, ಯಾಕಂದರೆ ಹೆಲ್ತ್ ಮಿನಿಸ್ಟರ್ ವೈಫು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಅಂತ ಗೊತ್ತಾದರೆ ಪ್ರೆಸ್ ಅವರು ಅದನ್ನೇ ಒಂದು ಸುದ್ದಿ ಮಾಡ್ತಾರೆ. ಪ್ಲೀಸ್ ಡಾಕ್ಟರ್. ರಿಪೋರ್ಟರ್ ಕಾಂತರಾಜ್ ಕೊಡಿ. ನಾನು ವಿಕಾಸ್ ಅಂತ, ಇನ್ಫಾರ್ಮರ್ ವಿಕಾಸ್ ಅಂತ ಹೇಳಿ ಗೊತ್ತಾಗತ್ತೆ. ಕಾಂತರಾಜ್, ವಿಕಾಸ್ ಮಾತಾಡ್ತಾ ಇದ್ದೆ. ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ, ಯಾವ ಪೇಪರ್ನವ್ರಿಗೆ ಹೋಗ್ಬಿಟ್ಟಿಲ್ಲ. ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ದೆ, ಹೆಲ್ತ್ ಮಿನಿಸ್ಟರ್ ಮಗಳು ಇಲ್ಲಿಗೆ ಬಂದಿದ್ದಾಳೆ. ಇಲ್ಲ ಇಲ್ಲ, ಅವಳಿಗೇನಾಗಿಲ್ಲ, ಅವ್ರ ತಾಯಿನ ಅಡ್ಮಿಟ್ ಮಾಡಿದ್ದಾರೆ. ಆತ್ಮಹತ್ಯೆ ಪ್ರಯತ್ನ ಇಲ್ಲಿ ನೋಡಿದ್ದಾರೆ ಡಾಕ್ಟರ್, ಈಗಷ್ಟೇ ಸ್ಟಮಕ್ ವಾಶ್ ಮಾಡಿದ್ದಾರೆ. ಏನು ಹೇಳ್ತಿದ್ಯಾ ಶಾರದಾ? ನಿಮ್ಮ ಅಮ್ಮನ ಮನೇಲಿ ಡಾಬಿಲ್ವಾ? ಮತ್ತೆ ಚಿಕ್ಕಮ್ಮನ ಮಗಳು ಮದುವೆಗೆ ಹೋಗಿದೆ ಅಂದೆ. ನಿಮ್ಮ ತವ್ರ ಮನೇಲೂ ಡಾಬಿಲ್ಲ, ನಮ್ಮ ಮನೇಲೂ ಇಲ್ಲ, ಮತ್ತೇನು ಮಾಡಿದೆ ಮರಾಯ್ತಿ? ಅದು ಏನು ಹುಡುಗಾಟ ಆಡ್ತಿದ್ಯಾ ಶಾರದಾ? ನೀನು ಈ ಮನೆ ಸೊಸೆ, ಜವಾಬ್ದಾರಿಯಿಂದ ನಡ್ಕೋಬೇಕು ಹೇಳು. ಚಿನ್ನ ಡಾಬಿಗ ಬಾವನ್ ಹತ್ರ ಇದೆ. ಯಾರ ಹತ್ರ ಇದೆ? ಭಾವನ್ ಹತ್ರ. ಸಂತೋಷನ ಹತ್ರನ? ಹೌದು. ಮತ್ತೆ ಅವತ್ತೇ ಹೇಳ್ಬಾರ್ದಾಗಿತ್ತ ನೀನು ನನಗೆ? ಯಾರ ಹತ್ರನೂ ಹೇಳ್ಬೇಡ ಅಂತ ನನ್ನ ಹತ್ರ ಮಾತು ತಗೊಂಡಿದ್ರು. ಒಂದು ಮಾತು ತಗೊಂಡ ನಿಮ್ ಕೊಟ್ಟೆ, ಈ ಡಾಬೆಲ್ ಹೋಯ್ತಂತೆ. ಅದೇ ಗೊತ್ತಾಗ್ತಾ ಇಲ್ಲ ರೀ, ಏನೋ ಕಷ್ಟ, ಅರ್ಜೆಂಟ್ ಇದೆ, ಇನ್ನೊಂದು 15 ದಿನದಲ್ಲಿ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು. ನನ್ನ ಅತ್ತೆಗೊಂದು ಮಾತು ಕೇಳ್ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಇದು ಯಾರಿಗೂ ಗೊತ್ತಾಗಬಾರ್ದು, ನಿಮ್ಮ ಗಂಡನಿಗೂ ಹೇಳಬೇಡ ಅಂತಂದ್ರು. ಸರಿ, ಏನೋ ಕಷ್ಟ ಇರುತ್ತೆ, ವಾಪಸ್ ತಂದ್ಕೊಡ್ತಾರಲ್ಲ ಅಂತ ಕೊಟ್ಬಿಟ್ಟೆ. ಹ್ಞೂ, ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಿದ್ಯಾ? ಈಗ ಅವನು ಏನು ಮಾಡಿರ್ತಾನೋ ಏನೋ. ಈಗೇನು ಮಾಡೋದು ರೀ? ಏನು ಮಾಡೋದು ರೀ ಅಂದರೆ, ಕೊಡುವಾಗ ಬುದ್ಧಿ ಇರಬೇಕಾಗಿತ್ತಲ್ವಾ? ಕೇಳಿದ್ದಕ್ಕೆ ತವ್ರ ಮನೆ ಚಿಕ್ಕಮ್ಮನ ಕತೆ ಎಲ್ಲ ಹೇಳಿದೆ. ಈಗ ಅವನು ಅದನ್ನು ತೊಗೊಂಡೋಗಿ ಮಾರಿದ್ರೂ ಆಶ್ಚರ್ಯ ಇಲ್ಲ. ಅವ್ರು ಏನಾದರೂ ಹಾಗೆ ಮಾಡಿದರೆ ನಾನು ಎಲ್ಲಿಂದ ತಂದ್ಕೊಡ್ಲಿ ರೀ? ಅತ್ತೆಗೆ ಏನು ಹೇಳಲಿ? ಇದೆಲ್ಲ ಕೊಡೋದಕ್ಕೂ ಮುಂಚೆ ಯೋಚನೆ ಮಾಡಬೇಕಾಗಿತ್ತು.
ಯಾಕೆ ನೀನು ಬಿಡ್ಸೋಕ್ಕೆ ದುಡ್ಡು ಬೇಕಿತ್ತು? ಸೇಟು ಹತ್ರ ಅಡ ಇಟ್ಟೆ. ನೀವು ಮಾಡಿದ ಕೆಲಸಕ್ಕೆ ನನ್ನ ನೆಪ ಬೇರೆ. ಮೂರು ದಿವಸದಿಂದ ಆ ಶಾರದನ್ ಕಾಡಿಸ್ಬಿಟ್ನಲ್ರಿ. ಅಲ್ಲ, ನಾನು ಅತ್ತೆ ಅವಳನ್ನು ಕೇಳ್ತಾ ಇದ್ರೆ ಏನು ಗೊತ್ತೇ ಇಲ್ಲ ಅನ್ನೋ ಥರ ಇದ್ರಿ. ಈಗ ಎಲ್ಲಿಂದ ತರ್ತೀರ ಡಾಬ್ನ? ಏನೂ ಇಲ್ಲ, 3 ಲಕ್ಷ ಇದ್ರೆ ನಾಳೆನೇ ತರ್ಬೋದು. ತರ್ತೀರ. ನಿಮ್ಮ ಅಜ್ಜ 3 ಲಕ್ಷ ರೂಪಾಯಿ ಕಟ್ಟಿಟ್ಟಿದ್ದಾರೆ ನೋಡಿ. ಯಾಕ್ರಿ ತಗೊಂಡ್ರಿ ಪುರುಷೋತ್ತಮ ಹತ್ರ 3 ಲಕ್ಷ ರೂಪಾಯಿ? ನೀವು ಏನ್ ಮಾಡಿದ್ರಿ? ಮನುಷ್ಯನಿಗೆ ವಿವೇಚನೆ ಇಲ್ದೇ ಇದ್ರೆ ಹೀಗೆ ಆಗೋದು? ನನಗೆ ಬಿಡಿಸೋದೊಂದು ನೆಪ, ಡಾಬಡ ಇಟ್ಬಿಡ್ರಿ. ಈಗ ಎಲ್ಲಿಂದ ರೀ ತರ್ತೀರ ಅಷ್ಟೊಂದು ದುಡ್ಡು? ನಿಮ್ಮ ಮನೆಯಿಂದ ದುಡ್ಡಿನ ಗಿಡ ಬೆಳೆಸಿದೀರ ನೀವು? ಹೆಂಗೆ ಮಾಡ್ಬಿಡ್ಬೇ, ನನ್ನ ಚಿಂತೆ ನನಗೆ. 3 ದಿನದಿಂದ ತಿಂದ ಅನ್ನ ಗಂಟಲು ಇಳಿತಿಲ್ಲ. ಉಳ್ಬೇರೆ ತಗೊಂಡಿದ್ ಸಾಲ ನೆಟ್ಟಿಗೆ ಬಳಸ್ಬೇಕಾಗಿತ್ತು. ನಾನು ಯಾಕೆ ಹಿಂಗೆ ಮಾತಾಡಿರ್ತಾ ಇದ್ದೆ? ಯಾಕ್ರಿ ಹೊಟ್ಟೆ ಉರಿಸ್ತಾ ಇದ್ದೀರಾ? ಮರ್ಯಾದೆಯಿಂದ ಬದುಕೋಕೆ ಬರಲ್ವಾ ನಿಮ್ಗೆ? ನನ್ನ ಜಾತಕ ಸರಿ ಇಲ್ಲ ಅಂತ ಶಾಸ್ತ್ರಿಗಳೇ ಹೇಳಿಲ್ವಾ? ಹೇಳ್ತಾರೆ. ಈಗ ಬರ್ತಾರೆ ಅದೇ ಶಾಸ್ತ್ರಿಗಳು, ಇವ್ನಿಗೆ ಗಜಕೇಸರಿ ಯೋಗ ಇದೆ ಅಂತ ಹೇಳ್ಬಿಡ್ತಾರೆ. ನೀವೇನ್ ಕಡದ್ ಕಟ್ಟೆ ಹಾಕ್ಬಿಡ್ತೀರಾ? ಇಷ್ಟು ದಿನ ಇಲ್ದೆ ಇದ್ದಿದ್ ಯೋಗ್ಯತೆ ಈಗ ಎಲ್ಲಿಂದ ಬರುತ್ತೆ? ಎಲ್ಲ ನಿನ್ನಿಂದ ಕಡೆ ಹಾಗಿದ್ದು, ನೀನ್ ಯಾಕೆ ಹೋಗಿ ಕೇಳ್ಬೇಕಿತ್ತ ಡಾಬ್ನ? ಹಾಕೊಂಡು ಮೆರಿಬೇಕಿತ್ತೇನೋ. ಏನ್ ಜೈಪುರದ ರಾಣಿ ನೀನು? ಆ ಡಾಬ್ ನೀನ್ ತಗೊಂಡಿದ್ದೀರ ಅಂತ ನನ್ಗೇನ್ರಿ ಗೊತ್ತಿತ್ತು? ಗೊತ್ತಿದ್ದಿದ್ರೆ ಗಂಡ ಮಾಡಿದ ಗುಂಡಿನ ಮುಚ್ಚಕ್ ನೋಡಿರ್ತಿದ್ದೆ. ಮೊದ್ಲೇ ಮೈ ತುಂಬಾ ಸಾಲ, ಹೀಗಿದ್ದು ಬೇರೆ. ಡಾಬ್ ಅಡ ಇಟ್ಟು ತಾನೇ ಸಾಲ ತೀರಿಸಿದ್ದು, ಬಿಡಿಸ್ಕೊಡ್ರಾಯ್ತು. ಹೇಗ್ರಿ ಹೇಗ್ರಿ ಬಿಡಿಸ್ಕೋತೀರಾ? ಎಲ್ಲಿದೆ ನಿಮ್ಮ ಹತ್ರ ಅಷ್ಟೊಂದು ದುಡ್ಡು? ನನ್ನ ಹತ್ರ ಇಲ್ದಿದ್ರೆ ಏನಂತೆ? ನಿನ್ನ ಹತ್ರ ಇದೆಯಲ್ಲ, ನಿಮ್ಮ ಫ್ರೆಂಡ್ ಕೊಟ್ಟಿದ್ದು. ಏಯ್, ಯಾಕೋ ಯಾಕೋ ಹೀಗೆಲ್ಲ ಮಾಡ್ತಿದ್ದೆ ನೀನು? ನೀನು ಕೇಳಿದೆ ಅಂತ ಈ ಶಾರದನು ಹಿಂದೆ ಮುಂದೆ ನೋಡಿದೆ, ಡಾಬ್ ಕೊಟ್ಬಿಟ್ಲು. ಈಗ ಡಾಬ್ ಯಾಕೆ ವಾಪಸ್ ತರ್ತಿಲ್ಲ ನೀನು? ವಾಪಸ್ ತರೋಕ್ಕೆ 3 ಲಕ್ಷ ಬೇಕು. ಏನ್ ಮಾಡಿದೆ ಡಾಬನ್ನ, ಮಾರ್ಬಿಟ್ಯಾ? ಇಲ್ಲ. ಮತ್ತೆ ಅಡ ಇಟ್ಟಿದ್ದೀನಿ. ಹಾಕ್ಬೇಕಾಗಿತ್ತು ನಿನ್ನ 3 ಲಕ್ಷ? ಈಗ ಬಿಡಿಸ್ಕೊಂಬರ್ಬೇಕಲ್ಲ, ಅದಕ್ಕೆ ಯಾರು ಕೊಡ್ತಾರೆ? ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ, ಹೇಳು. ನೋಡ ಅರುಂಧತಿ, ನಾನು ಆಗ್ಲೇ ಹೇಳ್ದಾಗೆ ನೀನು ಮನ್ಸು ಮಾಡಿದ್ರೆ ಡಾಬ್ ಬಿಡಿಸ್ಕೊಂಬರ್ಬೋದು. ನೀವು ಮಾಡಿರೋ ಸಾಲಕ್ಕೆ ನಾನು ಯಾಕ್ರಿ ತಲೆ ಕೊಡ್ಲಿ? ಅದು ನಾನು ತಂದ್ಕೊಂಡಿರೋ ದುಡ್ಡು, ನನ್ನ ಇಡೀ ಕನಸು ನಿಂತಿದೆ ಅದ್ರ ಮೇಲೆ. ಕೊಡೋಕ್ಕಾಗಲ್ಲ. ಗಂಡ ಕಷ್ಟದಲ್ಲಿ ಸಾಯ್ತಾ ಇದ್ದಾನೆ, ನೀನು ಕನಸು ಕಾಣು. ಹೌದು ರೀ, ನೀವು ಕೈ ತುಂಬ ಸಂಪಾದನೆ ಮಾಡಿದ್ದಿದ್ರೆ ನಾನು ಯಾಕೆ ಇದಕ್ಕೆಲ್ಲ ಹೋಗ್ತಾ ಇದ್ದೆ? ಮೈಯೆಲ್ಲ ರಾಡಿ ಮಾಡ್ಕೊಂಡಿರೋದು ಅಲ್ಲದೆ ನನಗೂ ಒರೆಸ್ತಾ ಇದ್ರು. ಹೌದೇ, ನಾನು ದಂಡಪಿಂಡ, ನೀನ್ ಮಹಾ ಉದ್ಯೋಗಸ್ಥೆ ನೋಡು. ನನ್ನ ಹತ್ರ 3 ಲಕ್ಷ ಇಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನೀವು ತಾನೇ ಡಾಬ್ ಹಾಕೊಳ್ಳೋದು, ನೀವೇ ಬಿಡಿಸ್ಕೊಳ್ಳಿ.